ಕಾಂಗ್ರೆಸ್ಸಿಗರ ವಿರುದ್ಧ ದಿನಾಂಕ 22/2022 ರಾತ್ರಿ ದೇಶದ್ರೋಹಿ ಸಂಘಟನೆಗಳಾದ PFPI ಮತ್ತು SDPI ಕೊಲೆ ಪಾತಕರಿಂದ ಶಿವಮೊಗ್ಗ ನಗರದಲ್ಲಿ ದಾರುಣ ಹತ್ಯೆಗೊಳಗಾದ ಶಿವಮೊಗ್ಗ ನಗರ ಕೋಟೆ ಪ್ರಖಂಡದ ಬಜರಂಗದಳ ಸಹ ಸಂಯೋಜಕ ಹರ್ಷನಾಥ್ ಎಂಬ ಭಾರತೀಯ ಜನತಾ ಪಾರ್ಟಿ ಬೀದರ್ ಉತ್ತರ ದಕ್ಷಿಣ ಹಾಗೂ ನಗರ ಖಂಡಿಸುತ್ತದೆ. ಧರ್ಮ ರಕ್ಷಣೆಗೆಂದೇ ಬಾಳನ್ನು ಮುಡುಪಾಗಿಟ್ಟು ತನ್ನದೆಲ್ಲವನ್ನು ಸಮಾಜಕ್ಕೆ ಸಮರ್ಪಿಸಿ ಹಿಂದೂ ಧರ್ಮ ಭಜರಂಗ ದಳದ ಸಕ್ರಿಯ ಕಾರ್ಯಕರ್ತನಾಗಿ ಭಾರತ ಮಾತೆಯ ಸೇವೆ ಸಲ್ಲಿಸುತ್ತಾ ಬಂದಿದ್ದ ಶಿವಮೊಗ್ಗದ ಶ್ರೀಹರ್ಷನನ್ನು ದೇಶದ್ರೋಹಿಗಳ ಸಂಚಿಗೆ ಬಲಿಯಾಗಿ ತೊಗಲೆಯಾಗಿದ್ದಾನೆ. ಕೊಲೆಪಾತಕರು ಇಂಥ ಕಾರ್ಯಕರ್ತರು ನೇರವಾಗಿ ಗುರಿಯಿಟ್ಟು ಹತ್ಯೆ ಮಾಡುತ್ತಾ ಬಂದಿರುವುದು ಹಿಂದೂ ಸಮಾಜಕ್ಕೆ ಎಚ್ಚರಿಕೆಯ ಗಂಟೆಯಾಗಿದ್ದು ಇದು ಸರ್ಕಾರಕ್ಕೆ ಸವಾಲಾಗಿದ್ದರೆ ಸಾಮಾನ್ಯ ಪ್ರಜೆಗಳಾದ ಜಾಗೃತ ಹಿಂದೂ ಕಂಗಲಾಗಿದ್ದಾನೆ. ಈಗ ಇಂಥ ಪರಿಸ್ಥಿತಿಯನ್ನು ಮುಂದುವರೆದುಕೊಂಡು ಬಂದರೆ ಹಿಂದೂ ಸಮಾಜದ ಅವನತಿಗೆ ಇಡೀ ದೇಶಕ್ಕೆ ಗಂಡಾಂತರ ಕಾಡುತ್ತಿದೆ. ಇದು ಸರ್ಕಾರಕ್ಕೆ ಸವಾಲಾಗಿದ್ದರೆ ಸಾಮಾನ್ಯ ಪ್ರಜೆಗಳ ಬಹಳ ಪರಿಸ್ಥಿತಿಯು ಬಹಳ ಹದಗೆಟ್ಟಿರುತ್ತದೆ. ಆದ ಕಾರಣ ತೀವ್ರವಾದ ಕಾನೂನು ಕ್ರಮ ಕೊಳಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆ. ಕಾಂಗ್ರೆಸ್ನವರು ವಿಧಾನಸೌಧದಲ್ಲಿ ಅನುಚಿತವಾಗಿ ಅಹೋರಾತ್ರಿ ಧರಣಿ ಮಾಡಿ ಅಂತ್ಯಾಕ್ಷರಿ ಹಾಡುತ್ತಾ ಕುಳಿತುಕೊಂಡು ಅಮೂಲ್ಯವಾದ ಕಲಾಪವನ್ನು ಮಾನ್ಯ ಗೃಹ ಮಂತ್ರಿಗಳಿಗೆ ವಿನಂತಿಸುತ್ತೇವೆ. ಈ ಒಂದು ಮೆಮೊರಂಡಮನ್ನು ಮಾನ್ಯ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧೀಶರಾದ ಶಿವಾನಂದ ಉಳ್ಳಾಗರ್ ಮತ್ತು ನಮ್ಮ ಜಿಲ್ಲಾಧಿಕಾರಿಗೆ ಕಳಿಸ್ಕೊಡ್ಬೇಕಂತ ಕೈ ಹಿಡ್ರಿ ಎಲ್ಲರೂ. ಧನ್ಯವಾದಗಳು ಜಿಲ್ಲಾಧ್ಯಕ್ಷರಿಗೆ, ಬೀದರ್ ಜಿಲ್ಲೆಯವರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಭಾರತ್ ಮಾತಾಕಿ ದೇಶವಿರೋಧಿ ಕಾಂಗ್ರೆಸ್ಗೆ ನಮ್ಮ ರಕ್ತ ಕುದಿಯುತ್ತಿದೆ, ಹರ್ಷ ಹರ್ಷ ಎನ್ನುತ್ತಿದೆ. ನಮ್ಮ ರಕ್ತ ಕುದಿಯುತ್ತಿದೆ, ಹರ್ಷ ಹರ್ಷ ಎನ್ನುತ್ತಿದೆ. ಸಿದ್ದರಾಮಯ್ಯಗೆ ಧಿಕ್ಕಾರ, ಅಪ್ಪಾರಿಗೆ ಧಿಕ್ಕಾರ, ದೇಶಕ್ಕೆ ಧಿಕ್ಕಾರ. ಮಾನ್ಯ ಜಿಲ್ಲಾ ಅಧ್ಯಕ್ಷರಾದಂಥ ಶಿವಾನಂದ ಮಂತ್ರಾಚಾರ ಅವರೇ, ವಿಭಾಗ ಪ್ರಭಾರಿಯಾದಂಥ ಸ್ನೇಹಿತರಾದಂಥ ಈಶ್ವರ ಸಿಂಗ್ ಠಾಕರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪಕ್ಷದ ಮಂಡಲ ಅಧ್ಯಕ್ಷರೇ ಹಾಗೂ ಹಿರಿಯ ಕಾರ್ಯಕರ್ತರೇ, ನಾವೆಲ್ಲರೂ ನೋಡಿದ್ದೀವಿ ಮೊನ್ನೆ ಕರ್ನಾಟಕ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಕಾಂಗ್ರೆಸ್ ನಂಬುವಂಥ ರೀತಿಯನ್ನು ನಾವೆಲ್ಲರೂ ಕಂಡ ಸರ್ಕಾರದ ಬಾವುಲಿಗೆಲ್ಲ ಕಟ್ಟಿರ್ತಕ್ಕಂಥ ಹಣವನ್ನು ಇವತ್ತು ಪ್ರತಿನಿತ್ಯ ಒಂದು ಅಧಿವೇಶನವನ್ನು ಸರಿಯಾಗಿ ನಡೆಸಲಿಕ್ಕೆ ಅವಕಾಶವನ್ನು ಕೊಡುವಂಥ ಕಾಂಗ್ರೆಸ್ಸು ಪೂರ್ಣ ಏನು 10 ದಿವಸ ಅಧಿವೇಶನವನ್ನು ನಡೀಬೇಕಾಗಿತ್ತು,
ಆ ಅಧಿವೇಶನ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಸಣ್ಣ ಮಕ್ಕಳ ರೀತಿಯಲ್ಲಿ ಗಲಾಟೆಯನ್ನು ಮಾಡ್ತಕ್ಕಂಥ ನಾವೆಲ್ಲ ಕಾಂಗ್ರೆಸ್ ಸರ್ಕಾರ ಆ ರೀತಿಯಲ್ಲಿ ಅನುಸರಿಸಿಕೊಳ್ಳತಕ್ಕಂಥದ್ದಾಗಿದೆ. ಒಂದು ವೇಳೆ ಹೋರಾಟವನ್ನು ನಿಲ್ಲಿಸಿದರೆ, ಸರಿಯಾದಂಥ ಸೆಷನ್ನನ್ನು ನಡೆದಿದ್ರೆ, ಏನು ಹಿಜಾಬ್ ವಿಷಯದ ಬಗ್ಗೆ ಸ್ಪಷ್ಟವಾದಂಥ ನಿಲುವನ್ನು ಕಾಂಗ್ರೆಸ್ ತರಬೇಕಾಗ್ತದೆ. ಆ ವಿಷಯನ ಇಬ್ಬದಿಗೆ ನೀತಿಯನ್ನು ಅನುಸರಿಸಿ ವಿರೋಧವಾಗಿಯೂ ಇಲ್ಲ ನಾಟಕೀಯ ಒಂದು ಬೆಳವಣಿಗೆಯನ್ನು ಒಂದು ವಿಧಾನಸಭೆಯಲ್ಲಿ ನಾನು ಏರ್ಪಡಿಸಿದ್ದು ಬಂಧುಗಳೇ, ಅಹೋರಾತ್ರಿ ಸತ್ಯಾಗ್ರಹ ಯಾವ ವಿಷಯಕ್ಕಾಗಿ ಇವರು ಸತ್ಯಾಗ್ರಹವನ್ನು ಮಾಡಿದರು, ಯಾವ ಪುರುಷಾರ್ಥಕ್ಕಾಗಿ ಮಾಡಿದರು ಅಂತಕ್ಕಂಥ ಈಶ್ವರಪ್ಪನವರು ಹೇಳಿದಾದರೂ ಏನಿದೆ, ಒಂದಾನೊಂದು ಕಾಲದಲ್ಲಿ ಈ ದೇಶದ ಕೆಂಪು ಕೋಟೆ ಮೇಲೆ ಭಗವಾನ್ ಧ್ವಜವನ್ನು ಹಾರಿದರೆ ಆಶ್ಚರ್ಯ ಪಡ್ತಕ್ಕಂಥದ್ದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಭಗವಾನ ಪ್ರತ್ಯೇಕ ಏನಿದೆ ಕಾಂಗ್ರೆಸ್ ಗೊತ್ತಿದೆಯಾ? ಮೊದಲನೇ ಬಗ್ಗೆ ತಿಳ್ಕೊಳ್ಬೇಕಾಗಿದೆ ಕಾಂಗ್ರೆಸ್ ಭಗವಾನ್ ಬಂಧುಗಳೇ, ಅದಕ್ಕಾಗಿ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತ ಹರ್ಷನ ವಿಷಯವಾಗಿ ಮಾತನಾಡಿ ಈ ದೇಶದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬನು ಕೂಡ ಈ ದೇಶದ ಬಗ್ಗೆ ಶ್ರದ್ಧೆ ಇರಬೇಕು, ಈ ಮಣ್ಣಿನ ಬಗ್ಗೆ ನಿಷ್ಠೆ ಇರಬೇಕು, ಈ ದೇಶದ ಬಗ್ಗೆ ಪ್ಪ್ರತಿಯೊಬ್ಬರು ಶ್ರದ್ಧೆ ಮೂಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರಗಳನ್ನು ಮಾಡಬೇಕು. ಆ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನು ಮಾಡ್ತಾ ಇದೆ ಕೇಂದ್ರದಲ್ಲಿ. ಇವತ್ತು ಇಡೀ ವಿಶ್ವದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಇವತ್ತಿನ ಉಕ್ರೇನಲ್ಲಿ ನಡೀತಾ ಇದೆ. ಉಕ್ರೇನಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಮಧ್ಯಸ್ಥಿಕೆ ವಹಿಸಬೇಕು ಅಂತಕ್ಕಂಥ ಕಾಲವನ್ನು ಇವತ್ತು ಬಂದಿದೆ. ಇವತ್ತು ಉಕ್ರೇನ್ ಪ್ರಧಾನಮಂತ್ರಿ ಹೇಳ್ತಾರೆ, ಉಕ್ರೇನ್ನ ಅಂಬಾಸಡರ್ ಹೇಳ್ತಾರೆ, ಅಮೆರಿಕ ಇವತ್ತು ಹೇಳ್ತಿದೆ ಭಾರತವನ್ನು ಇದರಲ್ಲಿ ಮಧ್ಯಪ್ರವೇಶಿಸಿದರೆ ಇದನ್ನು ಶಾಂತಿ ಮಾಡಬಹುದು ಅಂತಕ್ಕಂಥದ್ದನ್ನು. ಈ ರೀತಿ ಕಾಂಗ್ರೆಸ್ ಸರ್ಕಾರವು 1947 ಇಲ್ಲಿವರೆಗೆ ಎಂದೂ ಕೂಡ ಭಾರತದ ಬಗ್ಗೆ ವಿದೇಶದಲ್ಲಾಗಲಿ ಅಥವಾ ಈ ದೇಶದಲ್ಲಿ ನಮ್ಮ ಜನತೆ ಮಧ್ಯದಲ್ಲಾಗಲಿ ಪ್ರೀತಿ ಪ್ರೇಮ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಕೂಡ ಮಾಡಿಲ್ಲ ಬಂದರೆ. ಹೀಗಾಗಿ ಇವತ್ತು ಕಾಂಗ್ರೆಸ್ಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲೂ ಕೂಡ ನಾವು ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ. ಇವತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ನೋಡಿ ಸಿದ್ದರಾಮಯ್ಯ ಒಂದು ಮಾತಾಡ್ತಾರೆ, ಆಮೇಲೆ ಡಿ ಕೆ ಸಿದ್ದರಾಮಯ್ಯ ಅವರು ಒಂದು ಮಾತಾಡ್ತಾರೆ. ಯಾವಾಗಲೂ ಸಿದ್ದರಾಮಯ್ಯ ಅವರು ಒಬ್ಬರು ಯಾವಾಗಲೂ ನೋಡಿ ಅವರು ಹಿಂದೂ ವಿರೋಧಿ ನಿಲುವನ್ನೇ ಅನುಸರಿಸಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಇವರೆಲ್ಲ ನಾಸ್ತಿಕರು. ಈ ದೇಶದ ಬಗ್ಗೆ ಆಗಲಿ, ಸಮಾಜದ ಬಗ್ಗೆ ಆಗಲಿ, ನಮ್ಮ ಹಿಂದೂಗಳ ಬಗ್ಗೆ ಆಗಲಿ ಶ್ರದ್ಧೆ ನಿಷ್ಠೆ ಪ್ರೇಮವನ್ನು ಇಲ್ಲ ಬಂದಗಳೇ. ಇವರು ಕೇವಲ ಅಧಿಕಾರವನ್ನು ಮಾಡಬೇಕು, ಮಜಾವನ್ನು ಸರ್ಕಾರವನ್ನು ನಾವು ಬರಬೇಕು, ಸರ್ಕಾರದಲ್ಲಿ ನಾವು ಮಜಾ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಬಿಟ್ಟಿದ್ರೆ ದೇಶ ಈ ದೇಶದಲ್ಲಿರುವಂಥ ಪ್ರಜೆಯನ್ನು ಶಾಂತಿ ನೆಮ್ಮದಿ ಸುಖದಿಂದ ಅವರು ಬಾಳತಕ್ಕಂಥ ನೀತಿಗಳನ್ನು ತರಬೇಕು ಅಂತಕ್ಕಂಥ ಕಾಂಗ್ರೆಸ್ ಕೂಡ ಎಂದೂ ಕೂಡ ಯೋಚನೆಯನ್ನು ಮಾಡಿಲ್ಲ. ಅದಕ್ಕಾಗಿ ಬರ್ತಕ್ಕಂಥ ದಿನಗಳಲ್ಲಿ ಇವರು ನಾವೆಲ್ಲರೂ ಕೂಡ ಕಾಂಗ್ರೆಸ್ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರವನ್ನು ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ತನ್ನ ವಿರೋಧ ಪಕ್ಷದ ನೀರವನ್ನು ಸರಿಯಾಗಿ ಪ್ರಕಟ ಮಾಡ್ತಾ ಇಲ್ಲ. ಹೀಗಾಗಿ ಅಲ್ಲಿ ನಡೆತಕ್ಕಂಥ ವಿಧಾನಸಭೆಯನ್ನು ಅನವಶ್ಯವಾಗಿ ಹಾಳು ಮಾಡಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ಗೆ ನಷ್ಟವನ್ನು ಉಂಟು ಮಾಡಿದ್ದಕ್ಕಾಗಿ ಅವರನ್ನು ಇಡೀ ದೇಶದ ರಾಜ್ಯದ ಜನತೆ ಧಿಕ್ಕರಿಸುವಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿದೆ. Thank you.
ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ.